ಅಂತಂದ್ರೆ ಅರಾಹ ದೋಷಾಹ ನ ವಿದ್ಯಂತೆ ಅರಾಹ ಸಂಸಾರ ದೋಷ ಏಷಾಂತೆ ನಾರಾಹ ಮುಕ್ತ ನಾರಾಯಣ ಸಮುದಾಯ ನಾರಂ ಅಥವಾ ನರೀಯಂತೆ ಇತಿ ನರಾಹ ಮುಕ್ತ ರೀನಕ್ಷೆ ಹುಟ್ಟು ಸಾವುಗಳ ಬಂಧನದಿಂದ ಕಲಿತುಕೊಂಡರು ನರರು ಮುಕ್ತರು ನಾರಾಯಣ ಸಮುದಾಯ ನಾರಂ ಅದೇ ಮುಕ್ತ ಸಮುದಾಯ ನಾರರಿಗೆ ಆಶ್ರಯ ಇದೇ ಸಂಪ್ರಸಾದ ಪ್ರದೇಶ ಮುಕ್ತರು ಅಂದ್ರೆ ಸಂಪ್ರಸಾದರು ಅವರಿಗೆ ಆಶ್ರಯನಾಗಿ ಅವರಿಗಿಂತ ಅಧಿಕ ಅಂತ ಉಪದೇಶ ಮಾಡಿದ್ದರಿಂದ ಸಂಪ್ರಸಾದ ಪ್ರದೇಶ ಅಂದ್ರೆ ಉದಾಹರಣೀಯಮಾನ ಶ್ರುತವು ಆ ಶ್ರುತಿಯು ಇಲ್ಲಿ ವಿವಕ್ಷೆಯನ್ನು ತೋರಿಸೋಕೋಸ್ಕರ ಶಬ್ದ ಅದಕ್ಕೋಸ್ಕರ ಆಚಾರ ಈ ನಾರಾಯಣ ಶ್ರುತಿಯನ್ನು ಉದಾಹರಣೆ ಮಾಡಿದ್ರು ನಾರಾಯಣ ಮೊಮ್ಮದಕ್ಕೆ ಒಂದು ಮೃತಾಶ್ರಯ ಅಂತ ಅರ್ಥ ದೇವಂ ಅಕ್ಷರಂ ಪರಮಂ ಪದಂ ಮತ್ತೆ ದೇವಂ ದೇವತೆ ದಿವ್ಯತಿ ದೇವತೆ ಇತಿ ದೇವ ಪ್ರಕಾಶ ಸ್ವರೂಪನಾದ್ದರಿಂದ ಆಮೇಲೆ ವಿಶ್ವತಃ ಪರಮಂ ನಿತ್ಯಂ ಆಂಧ್ರದ ಪಾಠ ವಿಶ್ವತಃ ಪರಮಂ ನಿತ್ಯಂ ಅಂತ ನಮ್ಮ ಕರ್ನಾಟಕದಲ್ಲಿ ಮತ್ತು ತಮಿಳುನಾಡಿನಲ್ಲಿ ಈ ನಾರಾಯಣ ಉಪನಿಷತ್ರ ಪಾಠ ವಿಶ್ವತಃ ಪರಮಂ ನಿತ್ಯಂ ಅಂತ ವಿಶ್ವತಃ ಪರಮಂಚ ತತ್ ಅಂಚ ಅಕಾರ ಶಬ್ದ ವಾಚ್ಯವಾದ ವಿಶ್ವತಃ ಪರಮಂ ಸರ್ವ ಪ್ರಪಂಚಕ್ಕಿಂತ ಉತ್ತಮವಾದ ಅಕಾರ ವಾಚ್ಯ ಸೊ ಪರಮಃ ಅಹ ಪರಮಃ ಅದು ಅಕಾರ ವಾಚ್ಯ ಅನ್ನೋದು ಬಿಟ್ಟುಬಿಟ್ಟು ಪರಮಂ ವಿಶ್ವತಃ ಪರಮಂ ಅನ್ನೋದು ಆಂಧ್ರದಲ್ಲಿ ಎಲ್ಲ ಇರತಕ್ಕಂಥ ಪಾಠ ಆ ವಿಶ್ವತಃ ಪರಮಂ ಅದು ತುಂಬಾ ಉಂಟು ಇದು ನಿಜವಾಗಿ ಅದು ನಮ್ಮ ಪಾಠವೂ ಅಲ್ಲ ನನ್ನ ಪ್ರಕಾರ ಸಬ್ರಹ್ಮ ಸಶಿವಸೇಂದ್ರ ಸೋಕ್ಷರ ಪರಮಸ್ವರಾಟ್ ಕರೆಕ್ಟ್ ಆಗತ್ತೆ ಛಂದಸ್ಸು ಇದಿಷ್ಟೇ ಪಾಠ ಅದು ಸಬ್ರಹ್ಮ ವೀರ್ಗೊಂಡು ಸಬ್ರಹ್ಮ ಸಶಿವ ಸ ಹರಿಸೇಂದ್ರ ಸೋಕ್ಷರ ಪರಮಸ್ವರಾಟ್ ಅಂತ ಒಂದು ಹರಿ ಯಾಕಂದ್ರೆ ಎಲ್ಲ ಮಾಡುದು ಬ್ರಹ್ಮ ಉಂಟು ಶಿವ ಒಂದು ಹರಿಯನ್ಯಾಗಲು ಸರಿಸ್ಬಿಟ್ಟೆ ಹೌದೇ ಅಲ್ಲಿ ಹರಿ ಇಲ್ಲ ಇಲ್ಲ ಯಾಕಂದ್ರೆ ಹರಿ ಸಬ್ರಹ್ಮ ಸಶಿವ ಸೇಂದ್ರ ಸೋಕ್ಷರ ಪರಮಸ್ವರಾಟ್ ಇಷ್ಟೇ ಇರೋದು ಶ್ರುತಿ ನಾರಾಯಣ ಉಪನಿಷತ್ನಲ್ಲಿ ಭಾರಿ ಪಾಠಾಂತರಗಳಾಗಿವೆ ಗೊತ್ತಿಲ್ಲ ಹೇಳಿದ್ದೀರಾ ಅಲ್ಲಿ ಮೊನ್ನೆ ನಂದ್ಯಾಗದಲ್ಲಿ ಮೊನ್ನೆ ಪೂರ್ತಿ ತುಂಬಾ ವಿವರವಾಗಿ ಹೇಳಿದ್ದೀನಿ ನಾರಾಯಣ ಉಪನಿಷತ್ತಿನ ಇದನ್ನ ಈ ಖಂಡವನ್ನು ನಾನು ಅಲ್ಲಿ ಉಪನ್ಯಾಸ ಮಾಡಿದ್ನ ತಮುತ್ಕಾಹ ಸರಿ ಇತಿಹಿ ಶ್ರುತಿ ಈಗ ಇದು ಮುಗಿದೋಯ್ತು ಈ ಉತ್ತರ ಕೊಟ್ಟಾಯ್ತು ಪ್ರಾಣ ಶಬ್ದ ಅನ್ನುವಂತಹದ್ದು ಉತ್ಕರ್ಮಲಿಂಗದಿಂದ ವಾಯುವಾಚ್ಯ ಅನ್ನೋದು ಉತ್ತರ ಕೊಡಬೇಕಾದೇ ಇಲ್ಲ ನಮ್ಗೆ ಸಮ್ಮತವೇ ಅದು ಆದರೆ ಒಂದು ವೇಳೆ ನೀವು ಹೀಗೆ ಇಟ್ಕೊಳ್ಬಹುದು ಏನು ಅಲ್ಲಿ ಆ ದೇಹದಲ್ಲಿ ಇರತಕ್ಕಂಥ ಪ್ರಾಣ ಹೊರಟು ಹೋದ ಮೇಲೆ ಅವನು ಸುಟ್ರೆ ಮಾತೃ ಪಿತೃ ಭ್ರಾತೃ ಅಂತ ಹೇಳುವುದಿಲ್ಲ ಅನ್ನೋದನ್ನ ಅಲ್ಲಿಂದಲೇ ವಿಷ್ಣು ಪ್ರಭಾವ ತಗೊಳ್ಬಹುದು ಯಾಕೆಂದ್ರೆ ಬ್ರಹ್ಮಣಾತ್ಯಕ್ಕೂ ದೇಹಸ್ಥ ಹೃದಯ ಇಚ್ಛಿಸ್ತಿದೆ ಅಂತ ಅದನ್ನು ಅವ್ರ ಒಳಗೆ ಬಡ ಪ್ರಾಣದವ್ರು ಮಾತ್ರ ಹೊರಟು ಹೋಗುವುದಲ್ಲ ಭಗವಂತನು ಹೊರಟು ಹೋಗ್ತಾರಲ್ವಾ ಅದನ್ನ ಭಗವಂತ ಹೊರಟು ಹೋದ ಮೇಲೆ ಅದು ಬರ್ತದೆ ಶರೀರ ಸೊ ಅದನ್ನು ನೀವು ಅಲ್ಲಿ ಉತ್ಕ್ರಾಂತ ಸಮಾಸ ಉತ್ಕ್ರಾಂತ ಪ್ರಾಣ ಅಂತಂದ್ರೆ ಪ್ರಾಣ ಹೊರಟು ಹೋದ ಮೇಲೆ ಅಂತಂದ್ರೆ ಭಗವಂತ ಹೊರಟ ಮೇಲೆ ಕೂಡ ಅಲ್ಲಿ ಅರ್ಥ ಮಾಡ್ಬೋದು ಅಲ್ಲಿಯೇ ಮಟ್ಟಿಗೆ ಆ ಪ್ರಾಣವು ಅಸಹಾಯ ಅಂದ್ರೆ ಅನ್ನೋದು ಪ್ರಾಣದೇವರು ಅರ್ಥ ಆದ್ರೆ ಇಲ್ಲಿ ನೀವು ಭಗವಂತ ಅಂತ ಕೂಡ ಅರ್ಥ ಮಾಡ್ಬೋದು ಏನು ಮಾಡಿಲ್ಲ ಯಾಕೆಂದ್ರೆ ನೀವು ಹೇಗೆ ಮೊದಲು ಬಂದಿದ್ದಾರೆ ಇಬ್ರು ಪ್ರಸಕ್ತರಾಗಿದ್ದಲ್ಲ ಪ್ರಾಣ ಪ್ರಾಣ ವಿರಾತಿ ಇಬ್ರು ಪ್ರಾಣರು ಬಂದಿದ್ದಾರಲ್ಲ ವಿಷ್ಣು ಪ್ರಸಕ್ತ ಆಗಿದ್ದಾನೆ ಅವನನ್ನೇ ಮುಂದಿನ ಮಾತುಗಳಲ್ಲಿ ಇಟ್ಟುಕೊಳ್ಳೋಕೆ ಏನು ಅಡ್ಡಿ ಇಲ್ಲ ಅದಕ್ಕೆ ಹಾಗೆ ಇಟ್ಟುಕೊಂಡ್ರೆ ಉತ್ಕ್ರಮಣಲಿಂಗ ಸೇಂಗತಿ ನೀವು ವಿಷ್ಣು ವ್ಯಾಪ್ತನಾದ್ದರಿಂದ ದೇಹದಿಂದ ಉತ್ಕ್ರಮಣ ಸಾಧ್ಯ ಇಲ್ಲ ಪ್ರಾಣದೇವರಿಗೆ ಉತ್ಕ್ರಮಣಾದಿಗಳು ಉಂಟು ಯಾಕಂದ್ರೆ ಪ್ರಾಣವನು ಅಂತ ನಿಮ್ಮದು ವಾದ ಅಲ್ವಾ ಅದಕ್ಕೆ ಆಚಾರ್ಯ ಹೇಳ್ತಾರೆ ತಮುತ್ಕ್ರಾಮಂತಂ ಪ್ರಾಣೋ ಅಹೂತ್ಕ್ರಾಮತಿ ಇತ್ಯಾದಿನ ನೋತ್ಕ್ರಮಾದಿ ಲಿಂಗ ವಿರೋಧೋಟಿ ಇರುವುದು ಋಷಿದೇಶ್ವರು ನೋಡಿದ ಕ್ರಮಣ ನೋತ್ಕ್ರಮಾದಿ ಅಂತ ಇರುವುದು ನಾ ಇಲ್ಲ ಅರ್ಥ ಒಂದೇ ಶಬ್ದ ಅಷ್ಟೇ ತಮುತ್ಕ್ರಾಮಂತಂ ಪ್ರಾಣೋ ಅನೋತ್ಕ್ರಾಮತಿ ಈ ಈ ಶ್ರುತಿ ಏನು ಹೇಳ್ತದೆ ಭಗವಂತ ಹೊರಗೆ ಹೋದಾಗ ಅವನೊಟ್ಟಿಗೆ ಪ್ರಾಣದೇವರು ಹೋಗ್ತಾರೆ ಹಾಗೆ ಉತ್ಕ್ರಮಣ ಭಗವಂತನೇ ಉಂಟು ಉಂಟಾಯ್ತಲ್ಲ ತಮ್ ಉತ್ಕ್ರಾಮಂತಂ ಪ್ರಾಣ ಅನು ಎಷ್ಟು ಉತ್ಕ್ರಾಂತೆ ಉತ್ಕ್ರಮಿಸ್ಯಾರಿ ಪ್ರಾಣದೇವರು ಸೃಷ್ಟಿ ಮಾಡಿದ್ದೆ ಎಷ್ಟು ಉತ್ಕ್ರಾಂತೆ ಯಾರು ಯಾರೊಟ್ಟಿಗೆ ನಾನು ಹೊರಗೆ ಹೋಗ್ಬೇಕು ನಾನು ಹೊರಗೆ ನನ್ನೊಟ್ಟಿಗೆ ಬರಬೇಕು ನಾನು ಬರೋವನ್ನ ನೋಟಿಗೆ ಒಳಗೆ ಬರಬೇಕು ಅಂಥವನನ್ನ ಸೃಷ್ಟಿ ಮಾಡಬೇಕು ಅಂದ್ರೆ ಸಪ್ರಾಣ ಮಸೂರಿಲ್ಲ ಎಷ್ಟು ಸ್ಥಿತಿ ಸ್ಥಾಸ್ಯಾರಿ ತಮುತ್ಕ್ರಾಮಂತಂ ಪ್ರಾಣೋ ಅನುತ್ಕ್ರಾಮತಿ ಭಗವಂತ ಹೊರಗೆ ಹೋದಾಗ ಭಗವಂತನ ಜೀವನವನ್ನು ಹಿಡ್ಕೊಂಡು ಭಗವಂತ ಹೊರಗೆ ಹೋಗುವಾಗ ಪ್ರಾಣ ಅನುತ್ಕ್ರಾಮತಿ ಅವನ ಜೊತೆಗೆ ಪ್ರಾಣನೂ ಹೊರಟು ಹೋಗ್ತಾನೆ
ಸೊ ಭಗವಂತನಿಗೆ ಉತ್ಕ್ರಮಣ ಇದೆ ಅಂತ ಶ್ರುತಿ ಸ್ಪಷ್ಟ ಹೇಳುತ್ತೆ. ಅದು ಹೇಗೆ ಅಂತ ಪ್ರಶ್ನೆ ಇದೆ. ಸರ್ವಗತನಾದವನಿಗೆ ರೂಪ ವಿಶೇಷ ಅನಂತ ರೂಪಗಳಿರುವುದರಿಂದ ಭಗವಂತನಿಗೆ ಉತ್ಕ್ರಮಣ ಅನ್ನೋದು ಕೊಡುತ್ತೆ. ಆದ್ರಿಂದ ಅಲ್ಲಿ ನೀವು ಆ ಹಿಂದಿನ ಪ್ರಾಣ ಪ್ರಕರಣದಲ್ಲಿ ಕೊನೆಯ ಚಾಪ್ಟರ್ ಉಂಟಲ್ಲ, ಅದರ ಕೊನೆಯ ವಾಕ್ಯ ಅತಿವಾದಿ ಅನ್ನೋ ವಾಕ್ಯ, ಅದನ್ನು ನೀವು ಭಗವಂತ ಬಲ ಅಂತ ಇಟ್ಕೊಂಡ್ರೆ ಏನೂ ತೊಂದರೆ ಇಲ್ಲ. ಈ ಇಟ್ಕೊಳ್ಬೇಕು ಅಂತ ನಮ್ದು ಹಠ ಇಲ್ಲ. ಯಾಕೆಂದ್ರೆ ಇಲ್ಲಿ ಅವನು ಹೇಳೋದು ಉತ್ಕ್ರಮಣ ಕೂಡುತ್ತೆ, ಅದನ್ನು ಭಗವತ್ಪರವಾಗಿ ಇಟ್ಕೊಳ್ಬಹುದು. ಆ ಹಿಂದಿನ ಇಡೀ ಪ್ರಕರಣ ಪ್ರಾಣಪರ, ಮುಂದಿನ ಪ್ರಕರಣ ವಿಷ್ಣು ಅಂತ ಇಟ್ಕೊಂಡು ಅಡ್ಡಿಲ್ಲ. ಎರಡು ವಿಧವೂ ಆಗ್ಬಹುದು. ಅಂದ್ರೆ ಹಿಂದಿನ ಪೂರ್ತಿ ಪ್ರಾಣಪರವಾಗಿ ಇಟ್ಕೊಂಡು ಇಟ್ಕೊಂಡು ಪ್ರಾಣಪರ ಅಂದ್ರೆ ಪ್ರಾಣ ಪರ್ಯಂತವಾದ ದೇವತಾ ತಾರತಮ್ಯ ಬರ ಒಂದು ಪ್ರಕರಣ. ಅದರ ಮುಂದಿನ ಪ್ರಕರಣದಲ್ಲಿ ಭೂಮಾಮಕವಾದ ವಿಷ್ಣು ಬರ ಅಷ್ಟೇ. ಮೊದಲನೇ ಪ್ರಕರಣ ವಿಷ್ಣು ಬರ, ವಿಷ್ಣು ಪ್ರತಿಭಾಗ ಹೇಳಲ್ಲ, ವಿಷ್ಣು ತನಕದ ದೇವತೆಗಳ ತಾರತಮ್ಯ ಹೇಳುವಂತಹದ್ದು. ಕೊನೆಯ ಉಪಸಂಹಾರ ಮಾಡಿದ್ರೆ ಎಲ್ಲಕ್ಕಿಂತ ದೊಡ್ಡದು ಒಂದು ಪ್ರಾಣನ ಸಾಹಿತ್ಯವನ್ನು ಉಪಸಂಹಾರ ಮಾಡಿ ಆ ಪ್ರಕರಣ ಮುಗಿಯಿತು. ಮುಂದಿನ ಪ್ರಕರಣದಲ್ಲಿ ಏಷ ತುಳಾತಿಪದತಿ ಎಂದು ವಿಷ್ಣು ಬಾರಮ್ಯವನ್ನು ಹೇಳುವಂತಹ ಅಂದ್ರೆ ಪ್ರಾಣ ಅನುಕ್ರಾಮತಿ ಅಂತ ಹೇಳಿದ ಹೌದು. ಈ ಅಂದ್ರೆ ಈ ವಾಕ್ಯದಲ್ಲಿ ಪೂರ್ತಿ ಪ್ರಾಣ ಅಂದ್ರೆ ಪ್ರಾಣ ಭಗವಂತನ ಪ್ರಸಕ್ತಿ ಅಂದ್ರೆ ಪ್ರಾಣದೇವರು ಅಷ್ಟಕ್ಕೆ ಇಟ್ಕೊಂಡು ಹಿಂಗ ಇನ್ನೊಂದರ ಹಿಂಗ ಅರ್ಥ ಮಾಡ್ತಾರೆ. ಇವಾಗ ಅಂದ್ರೆ ಯಾರು ಹೊರಟ್ರೆ ಅಂದ್ರೆ ಭಗವಂತ ಹೊರಟ್ರೆ ಇವನು ಹೊರಡ್ತಾನೆ ಅಂತ ನಾವು ಇಲ್ಲಿ ಅರ್ಥ ಮಾಡಿದ್ದ ಹೌದು. ಅದಂದ್ರೆ ಬರೀ ಪ್ರಾಣ ಮುಖ್ಯ ಪ್ರಾಣ ನಮ್ಮ ಪರ ಮಾತ್ರ ಅಂದ್ರೆ ತಮ್ಮ ಅಂತಂದ್ರೆ ಅವ್ರು ಯಾರು ನೆನ್ಕೋಬೇಕು ತಮ್ಮ ಅಲ್ಲ ತಮ್ಮ ಅದು ಬಂದದ್ದೇ ತಮ್ಮ ಉತ್ಕ್ರಾಮಂತಂ ವಿಷ್ಣು ಉತ್ಕ್ರಾಮಂತಂ ಅನು ಪ್ರಾಣ ಅನನುತ್ಕ್ರಾಮತಿ ಅಂತ. ಆದ್ರಿಂದ ವಿಷ್ಣು ಹೋದ್ರೇನೆ ಪ್ರಾಣದೇವರು ಹೋಗೋದು. ಸೊ ವಿಷ್ಣುವಿನ ಉತ್ಕ್ರಮಣ ಇಲ್ಲ ಅನ್ನುವಂಥ ಪ್ರಶ್ನೆ ಹೊರಟಾಯ್ತು ಅಷ್ಟೇ ಅದು. ಅದಕ್ಕೆ ಈ ಪ್ರಕರಣದಲ್ಲಿ ಬಂದ ವಾಕ್ಯ ಅಲ್ಲ, ವಿಷ್ಣುವಿಗೆ ಉತ್ಕ್ರಮಣ ಇದೆ, ವಿಷ್ಣುವಿನ ಜೊತೆಗೆ ಪ್ರಾಣ ಇದೆ. ಅದು ಸಂವಾದ ವಾಕ್ಯ ಅಷ್ಟೇ, ಸಂವಾದ ವಾಕ್ಯ. ಹಾಗಾಗಿ ಆ ಕೊನೆ ಭಾಗವನ್ನ ಸಮಾಸಂ ವಿದುಷನ್ ಬಹೇತು ಉತ್ಕ್ರಾಂತ ಪ್ರಾಣಾನು ಅಂತ, ಉತ್ಕಾಂತ ಪ್ರಾಣರು ಅಂದ್ರೆ ದೇಹದಿಂದ ಭಗವಂತ ಹೋದವರು ಅಂತ ಅರ್ಥ ಮಾಡ್ಬೋದು, ಗಾಂಧಿಯವರು ಹೊರಟು ಹೋದವರು ಅಂತ ಅರ್ಥ. ಹೇಗೆ ಮಾಡಿದ್ರು ನಮ್ಗೇನು ಬಾಧ್ಯತೆ ಇಲ್ಲ, ಅದು ಉಭಯ ಥಾಪಿ ಕೊಡ್ಬೋದು. ಅಂದ್ರೆ ಅಂತೂ ಪ್ರಥಮ ಪ್ರಕರಣ ವಾಯುಪರ, ಎರಡನೇ ಪ್ರಕರಣ ವಿಷ್ಣು ಪರ. ಇಷ್ಟು ಮಾತ್ರ ವ್ಯವಸ್ಥೆ ಇದೆ ಆ ಅಧ್ಯಾಯದ ಎರಡನೇ ಖಂಡ. ಅದು ಪ್ರಥಮ ಇದು ಪ್ರಕರಣ ವಾಯುಪರ ಅಂದ್ರೆ ಅದು ವಾಯು ಸರ್ವೋತ್ತಮತ್ವೇನ ಅಲ್ಲ, ವಾಯುವಿನ ತಾರತಮ್ಯ ಅಂತ ಸ್ಥಿತತ್ವೇನ, ತಾರತಮ್ಯ ಅಂತ ಸ್ಥಿತತ್ವೇನ ವಾಯುವನ್ನು ಪ್ರತಿಫಲನೆ ಮಾಡಲಿಕ್ಕೆ ಹೊರಟಿರುವಂತಹ ಪ್ರಕರಣ ಅಷ್ಟೇ. ಅದರ ನಂತರ ಕೊನೆ ವಿಷ್ಣು ಬಾರನ್ನು ಹೇಳತಕ್ಕಂಥದ್ದು ಮೊದಲ ಪ್ರಕರಣ. ಈ ಮೊದಲನೇ ಪ್ರಕರಣದಲ್ಲಿ ವಿಷ್ಣು ಭರತ್ವ ಬಗ್ಗೆ ಕೊನೆಯ ವಾಕ್ಯವನ್ನು ಬೇಕಂದ್ರೆ ವಿಷ್ಣು ಪರವಾಗಿ ನೀವು ಇಟ್ಕೊಳ್ಬಹುದು. ಯಾಕೆಂದ್ರೆ ನೀವು ಉತ್ಕ್ರಮಣದಿಂದ ಇಟ್ಕೊಂಡು ಒಂದು ದೊಡ್ಡ ಗಲಾಟೆ ಮಾಡಬೇಕಾಗಿಲ್ಲ, ಅದು ಕೊಡ್ಬಹುದು. ಆಮೇಲೆ ಎರಡನೇ ಪ್ರಕರಣ ಭೂಮ ಅಂತ ಅನ್ನೋದನ್ನ ಪ್ರಾಣಪರವಾಗಿ ಇಟ್ಕೊಳ್ಳುವುದು ಬೇಡ ಅನ್ನೋದಕ್ಕೆ ನೀವು ಒಂದು ಹೇಳಿದ್ರಿ ಸಂಪ್ರಸಾದ ಪೂರ್ಣಾನಂದತ್ವ, ಆಮೇಲೆ ಅಧ್ಯುಪದೇಶ. ಅಷ್ಟೇ ಅಲ್ಲ, ಎರಡನೇ ಪ್ರಕರಣದ ಕೊನೆ ಇಡೀ ಉಪಸಂಹಾರ ಪೂರ್ತಿ ಹೋಗಿ ನೀವು, ಅವಾಗ ಧರ್ಮೋಪತ್ತಿ ಇಷ್ಟೇ. ಅಲ್ಲಿ ಹೇಳುವ ಯಾವ ಧರ್ಮವೂ ಪ್ರಾಣದೇವರಲ್ಲಿ ಬಿಡೋಲ್ಲ. ಅದು ಯಾವುದದು ಅಂದ್ರೆ ಪ್ರಾಣದೇವರು ಸರ್ವಗತ ಅಲ್ಲ, ಅಲ್ಲ ಅಣು ಅಲ್ವಾ. ಸೈವ ಸಸ್ತಾ ಸವರಿಷ್ಠ ಸ ಸರ್ವತಃ ಸಭೂರತಃ ಸಪಶ್ಚ ಸಪಶ್ಚಿಮತಃ ಸ ಉತ್ತರದಃ. ಇದು ಸರ್ವ ದಿಕ್ಕುಗಳಲ್ಲೂ ವ್ಯಾಪ್ತನಾಗಿರತಕ್ಕ ಅವನೇ ಅಹಂ ಅಥಾತ್ ಅಹಂಕಾರಾದೇಶ. ಅಹಮೇ ವಾ ಸತ್ತಾರ ಅಹಂ ಉಪರಿಷ್ಠಾರ ಅಹಂ ಪಶ್ಚಿಮತಃ ಅಹಂ ದಕ್ಷಿಣತಃ ಅಹಂ ಉತ್ತರದ ಅಥಾತ್ ಆತ್ಮಾದೇಶ. ಆತ್ಮೈ ವಾ ಸತ್ತಾತ್ ಆತ್ಮ ಉಪರಿಷ್ಠಾದ ಆತ್ಮ ದಕ್ಷಿಣತಃ ಆತ್ಮ ಪಶ್ಚಿಮತಃ ಆತ್ಮ ಉತ್ತರತಃ ಅಂತ ಆತ್ಮ ಶಬ್ದವಾಚ್ಯನಾದ ಅಹಂ ಶಬ್ದವಾಚ್ಯನಾದ ಪರಮಾತ್ಮನು ಸರ್ವತ ಅಂತ ಹೇಳ್ತಾರೆ ಅಲ್ಲಿ. ಈ ಮಾನವರಿಗೆ ಇದು ಧರ್ಮೋಪತ್ತಿ ಅಷ್ಟೇ, ಈ ಪ್ರಾಣದೇವರಿಗೆ ಸರ್ವತತ್ವ ಇಲ್ಲ. ಅದರಿಂದ ಈ ಸರ್ವತತ್ವಾದಿ ಧರ್ಮ ಅನ್ನುವಂತಹದ್ದು ಕೇವಲ ವಿಷ್ಣುಪರ. ಆದ್ರಿಂದ ಉತ್ತರಾರ್ಧದಲ್ಲಿ ನಿಮ್ಗೆ ಸಂಶಯವೇ ಇಲ್ಲ ವಿಷ್ಣು ಅನ್ನೋದು. ಅದೇ ಸರ್ವತತ್ವಾದಿ ಧರ್ಮೋಪತ್ತಿ ಅಷ್ಟೇ ಅಲ್ಲ, ಆದಿ ಶಬ್ದ ಇದೆ ಅಲ್ಲಿ. ಆದಿಯಲ್ಲಿ ಏನು ಗೊತ್ತುಂಟ, ಎತ್ತ ನಾಣ್ಯ ಪಶ್ಯತಿ ನಾಣ್ಯ ಚುಣೋತಿ ನಾಣ್ಯ ದ್ವಿಜಾನಾದಿ ಸಭೂಮ. ಎಲ್ಲ ಎಲ್ಲಿ ಯಾವುದರ ನೆರವಿಲ್ಲದೆ ಇನ್ನೊಂದು ಕಾನೂನು ಉದ್ಯೋಗಗಳು ನೋಡುವುದು ಸಾಧ್ಯ ಇರುವ ಸರ್ವಸ್ವಾತಂತ್ರ್ಯ. ಸರ್ವಸ್ವಾತಂತ್ರ್ಯ ಸರ್ವತತ್ವ, ಅದು ಸರ್ವಸ್ವಾತಂತ್ರ್ಯ. ಸರ್ವಸ್ವಾತಂತ್ರ್ಯ ಸರ್ವ ನಿಯಾಮಕತ್ವ ಸರ್ವತತ್ವಾದಿ ಧರ್ಮಗಳನ್ನು ಹೇಳಿ ಇವೈ ಭೂಮ ತತ್ಸುಖ ಅಂತ ಹೇಳಿರುವುದರಿಂದ ಉತ್ತರ ಪ್ರಕರಣದಲ್ಲಿ ಪ್ರಕರಣ ಪ್ರಾಣದ ಪ್ರವೇಶವೇ ಇಲ್ಲ, ಮೂಲ ಪ್ರಕರಣ ಪ್ರಾಣವತ್ತೆ ನಮ್ದು ಆಕ್ಷೇಪವೇ. ಸೊ ಈ ಅಧ್ಯಾಯ ಸನತ್ ಕುಮಾರ ನಾರದ ಉಪದೇಶ ಅಧ್ಯಾಯದಲ್ಲಿ ಮೊದಲನೇ ಪ್ರಕರಣ ತಾರತಮ್ಯ ಅಂತರ ತತ್ವನ ಪ್ರಾಣದೇವರನ್ನು ಹೇಳುವಂತಹದ್ದು. ಭೂವಾಧಿಕರಣ
ನಾರಾಯಣ ಗುರು ಸೂತ್ರಾರ್ಥ ಉಚ್ಚರೇ